ಜಪಾಯಿ ಸರಾರಲಿ ವೀಟ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್ ಸೋಲಾರ್ ಟ್ರೇಡ್ಲಿಂಗ್ಸ್ ಹಂಗ್ಯೋ ಐಸ್ ಕ್ರೀಮ್ ಅಮ್ಮೆಬಾಳ್ ಅಣ್ಣಪ್ಪ ಕಾಮತ್ ಮತ್ತು ಅಮ್ಮೆಬಾಳ್ ಭದ್ರಿನಾಥ್ ಕಾಮತ್ ಬೆಂಗಳೂರು ಸುವರ್ಣ ಚಾತುರ್ಮಾಸ 2016 ಶ್ರೀಮತ್ ವಿದ್ಯಾಧಿರಾಜ ಸ್ವಾಮಿಯಲೆ ಗೋಕರ್ಣ ಮಠ ಮಂಗಳೂರು ಅಂತ ಸುವರ್ಣ ಚಾತುರ್ಮಾಸ ಕಾರ್ಯಕ್ರಮ ಆಚೆ ಹೈಲೈಟ್ಸ ಪ್ರತಿ ದಿವಸ ತುಂಬಿ ಸಾಡಿ ಆಡೋಕೆ ನಮ್ಮತ್ತೆ ಪಳಿತಾ ಸಚಿ ಸುವರ್ಣ ಚಾತುರ್ಮಾಸ ಕಮಿಟಿ ತರಪೇನ ಹಾವ ಕುಂಬಳೆ ನರಸಿಂಹ ಪ್ರಭು ಹಂಗಾಚೆ ಮಠ ಕಾರ್ಯದರ್ಶಿ ಚಾತುರ್ಮಾಸ ಕಾರ್ಯದರ್ಶಿ ತುಮಕ ಹೃತ್ಪೂರ್ವಕ ಜಾವನ ಸ್ವಾಗತ ಕರ್ತಾ ಯಾ ಕಾರ್ಯಕ್ರಮ ಆಜ ಹಂಗ ವಿಶೇಷ ಕಾರ್ಯಕ್ರಮ ಮಾಡಿ ಆಗಸ್ಟ್ 27 ಸೆಪ್ಟೆಂಬರ್ 3 ತಾರೀಕೈ ಗೋಪಾಲಕೃಷ್ಣ ದೇಲಂಪಡ ಯೋಗರತ್ನ ತಗಲೆ ಯೋಗ ಕ್ಯಾಂಪ್ ಅಂತ ಮುದ್ರ ಕಲ್ಲರ್ ಥೆರಪಿ ಯೋಗಾಸನ ಎ ತಿನ್ನೇ ಕಾರ್ಯಕ್ರಮ ಅಮ್ಮಿ ಹಂಗ ಕರ್ತ ಸಚಿ ಎ ಕಾರ್ಯಕ್ರಮಾಚೆ ಏಕ ವಿಶಿಷ್ಟ ಕಾರ್ಯಕ್ರಮ ಎ ಕಾರ್ಯಕ್ರಮಾಚೆ ಏಕ ಕೆಲವು ಯೋಗಾಸನ ಪೊಳಯ ಈಗ ಎಲ್ಲರೂ ಶಂಖ ಮುದ್ರೆ ಮಾಡಿ ಹೃದಯದ ಶಂಖ ಮುದ್ರೆ ಬಿಂದು ಬುದ್ಧಿಗೆ ನೇರ ಕಾಣುತ್ತೀರಿ ಪ್ರತಿ ಬಾರಿ ಶಿರನ್ನು ತೆಗೆದುಕೊಂಡು ಹೇಳೋಣ ಈಗ ಗಮನ ವಿಶುದ್ಧಿ ಚಕ್ರ ಗಂಟಲು ಚಕ್ರ ತ್ರೋಟ್ ಚಕ್ರದ ಕಡೆಗೆ ಗಮನ ಕೊಡೋಣ ಶಂಖ ಮುದ್ರೆ ಸದಾಶಿವ ದೇವರು ನೀಲಿ ಬಣ್ಣವನ್ನೇ ಗಮನಿಸಿ ಪ್ಲೀಸ್ ವಾಚ್ ದ ಬ್ಲೂ ಮಂತ್ರ ಪಠಣ ಹಂ ಹಂ ಹಂಗಲೊಟ್ಟು ಯೋಗರತ್ನ ಗೋಪಾಲಕೃಷ್ಣ ದೇಲಂಪಾಡಿ ಹನಿ ಸಾಧಾರಣ ಏಕ 15-20 ವರ್ಷ ಮಕ್ಕ ಪರಿಚಯ ಸಚಿ ಹಂಗ ತಂಗ್ಲೆ ಪರಿಚಯ ಮಕ್ಕ ಅಸ ದೊನ್ ತಿನ್ ಕ್ಯಾಂಪ ತಂಗಲೊಟ್ಟು ಹಾಂಪುಡ ಕೆಲ್ಲಲೆ ಅಸ ಅನಿ ತೊಡೆ ಹಾವೆ ಟ್ರೈ ಕೆಲ್ಲಲೆ ಅಸ ಯೋಗ ಕೋರ್ಕಾಲ ಲೈಫ್ ಅಂತ ಆಮೇಲೆ ಆರೋಗ್ಯ ಸಮಜ ಅವಕಾಶದಲ್ಲ ಯೋಗ ಆಮೇಲೆ ಕೆದ್ನಾಗ ಕೊರ್ತಾ ಸುಖಾಮಣು ನಮ್ಮೊಟ್ಟಿಗೆ ಇಂದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಯೋಗ ರತ್ನ ಎಂದು ಬಿರುದು ಗಳಿಸಿ ಹೆಸರು ಗಳಿಸಿದಂತಹ ಉತ್ತಮ ಯೋಗ ಗುರುಗಳನ್ನು ಹೇಳ್ಬೋದು ನಾವು ಗೋಪಾಲಕೃಷ್ಣ ದೇಲಂಪಾಡಿಯವರು ನಮ್ಮೊಟ್ಟಿಗಿದ್ದಾರೆ ಇವರು ಪರಿಚಯ ಇವರ ಪರಿಚಯ ನನಗೆ ಸಾಧಾರಣ ಒಂದು 15 ವರ್ಷ ಹಿಂದೆ ನಮ್ಮ ಜೆ ಸಿ ಎಸ್ನವರು ಅವರನ್ನು ಗುರುತಿಸಿ ಅವರನ್ನು ಯಂಗ್ ಅಚೀವರ್ ಅಂಥೇಳಿ ಆ ಬಿರುದನ್ನು ಕೊಟ್ಟವರನ್ನು ನಾವು ಸಿನಿಮಾ ನೆನಪಿಗೆ ಬರ್ತಾ ಇದೆ ಹಾಗೂ ಅವರು ಇವತ್ತು ಕೂಡ ಒಂದು ಸಣ್ಣ ಪ್ರಾಯದ ಹುಡುಗರಾಗಿ ಕಾಣ್ತಾ ಇದೆ ಯಾಕೆ ಇದಕ್ಕೆ ಕಾರಣ ಯೋಗ ಯೋಗ ಒಳ್ಳೆ ಮಾಡಿದರೆ ಯೌವನ ಕಾಪಾಡಬಹುದು ಉತ್ತಮ ಆರೋಗ್ಯ ಕಾಪಾಡಬಹುದು ಅಂತೇಳಿ ನಾವು ಗೋಪಾಲಕೃಷ್ಣ ದೇಂಪಡಕ್ಕೆ ನಮ್ಮ ನೋಡ್ಬೋದು ಅವರಲ್ಲಿ ಕಾಣ್ಬೋದು ಹಾಗಾಗಿ ಗೋಪಾಲಕೃಷ್ಣ ದೇಂಪಡ ನಿಮ್ಮ ಈ ಚಾತುರ್ಮಾಸ ವ್ರತದ ಸಮಯದಲ್ಲಿ ನಿಮ್ಮ ಯೋಗ ಕ್ಯಾಂಪ್ ಯೋಗ ಶಿಬಿರಕ್ಕೆ ನಾವು ನಿಮ್ಮನ್ನು ಕರೆದಿದ್ದು ತಾವು ಇಲ್ಲಿ ಬಂದಿದ್ದೀರಾ ನಿಮ್ಮ ಅನುಭವ ಈ ಕ್ಯಾಂಪ್ನಲ್ಲಿ ಮತ್ತು ಹೇಗಾಗ್ತಾ ಉಂಟು ಇಲ್ಲಿ ಶಿಬಿರಾರ್ಥಿಗಳ ಸ್ಪಂದನೆ ಹೇಗಾಗ್ತದೆ ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಾರವಿಂದಕ್ಕೆ ವಂದಿಸುತ್ತಾ ದೈಹಿಕ ಆರೋಗ್ಯ ಚಿತ್ತಶಾಂತಿ ಆಧ್ಯಾತ್ಮಿಕ ಸಾಧನೆಯ ಸಾಧನವಾದ ಯೋಗ ನಮ್ಮ ಭಾರತೀಯರ ವಿಶಿಷ್ಟ ಕೊಡುಗೆ ಪರಂಪರೆಯಾಗಿದೆ ಈ ಒಂದು ಸನ್ನಿಧಾನದಲ್ಲಿ ಈ ಒಂದು ಚಾತುರ್ಮಾಸ ಸಂದರ್ಭದಲ್ಲಿ ನಮಗೊಂದು ಉತ್ತಮವಾದಂತಹ ಅವಕಾಶ ಯೋಗ ಮುದ್ರಾ ವರ್ಣ ಚಿಕಿತ್ಸೆ ಕಲಥೆರಪಿ
ಒಂದು ನೀಡಲಿಕ್ಕೆ ಅವಕಾಶ ಮಾಡಿಕೊಡಿ ಮಾನ್ಯ ಶ್ರೀಯುತ ವಿಶೇಷವಾಗಿ ಕುಂಬಳೆ ನರಸಿಂಹಪ್ರಭುಗಳು. ಭಾಳಷ್ಟು ಒಂದು ಉತ್ತಮವಾದಂತಹ ಒಂದು ಪರಿಸರ, ಯಾಕೆಂದರೆ ಯೋಗ ಮಾಡ್ತಾ ಇದ್ದಾಗಲೇ ಸ್ವಾಮೀಜಿಯವರ ಸನ್ನಿಧಾನದಲ್ಲಿ ಮತ್ತು ಒಂದು ಮಠದಲ್ಲಿ ಮಾಡುವಾಗ ನಮಗೆ ಇನ್ನೆಷ್ಟು ಉತ್ತೇಜನ ಬರ್ತದೆ. ಮತ್ತು ಅಭ್ಯಾಸಿಗರು, ಈಗ ಅಂದರೆ ಶಿಬಿರಾರ್ಥಿಗಳು ಬಹಳ ತಲ್ಲೀನತೆಯಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಧ್ಯಾನ ಎಂದರೆ ತಲ್ಲೀನತೆ, ಸ್ವಪರಿಚಯಕಲೆ, ತನ್ನದೇ ಪ್ರತಿಬಿಂಬ, ತನ್ನ ಆಂತರ್ಯಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿಕೊಳ್ಳುವ ಸಾಧನ ಅಂತ. ಅಂತಹ ಒಂದು ಈ ಒಂದು ಸ್ಥಳದಲ್ಲಿ ಧ್ಯಾನ ಆಗಲಿ, ಪ್ರಾಣಾಯಾಮ ಆಗಲಿ, ಮತ್ತು ನಮ್ಮ ಆರೋಗ್ಯದ ರಕ್ಷಣೆಗೆ, ನಮ್ಮ ಉತ್ತಮ ಜೀವನ ಶೈಲಿಗೆ, ಏನು ನಮ್ಮ ದೇಹದಲ್ಲಿರುವ 11 ಜಾಯಿಂಟ್ಸ್, 108 ಅಂಗಗಳ ಚಲನೆಗೆ, ಅದಕ್ಕೆ ಬೇಕಾಗುವಂತಹ ಯೋಗಾಸನ ಮಾಡಲಿಕ್ಕೆ ಬಹಳಷ್ಟು ನಮಗೆ ಇಷ್ಟವಾಗ್ತದೆ, ಖುಷಿಯಾಗ್ತದೆ. ಮತ್ತು ಯಾರಿಗೆ ವ್ಯಾಯಾಮದ ಕೊರತೆ ಇದೆ, ಇಂತಹ ಶಿಬಿರಗಳಲ್ಲಿ ಒಂದಿಷ್ಟು ಯೋಗಾಸನಗಳು, ವ್ಯಾಯಾಮಗಳು, ಅದಕ್ಕೆ ಬೇಕಾಗುವಂತಹ ನಿತ್ಯ ಯಾವುದೇ ಸಮಯದಲ್ಲಿ ಅಭ್ಯಾಸ ಮಾಡುವಂತಹ ಮುದ್ದೆಗಳನ್ನು ಮಾಡಿದಾಗ ಬಹಳಷ್ಟು ನಮಗೆ ಅದರ ಪ್ರಯೋಜನ ಒದಗುತ್ತೆ. ಅದರಲ್ಲಿ ವಿಶೇಷವಾಗಿ ಇಂತಹ ಒಂದು ಪರಿಸರದಲ್ಲಿ ನಮಗೆ ಅಭ್ಯಾಸ ಮಾಡಿದಾಗ ನಮಗೆ ಹೆಚ್ಚಿನ ಒಂದು ಉತ್ತೇಜನ ಬರ್ತದೆ. ಅದರಲ್ಲಿ ಚಕ್ರ ಧ್ಯಾನ ಅಂತೂ ಮಾಡುವಾಗಂತೂ ತುಂಬ ವೈಬ್ರೇಟ್ ಆಗ್ತದೆ, ಒಂಥರ ಸಂಚಲನ ನಮಗೆ ಮೂಡಿಸಿದ ಅನುಭವ ಆಗಿದೆ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೇನೆ. ನೆಲಮಡಿಯವರೇ, ತಮ್ಮ ಇದು ಕಲ್ದರು ಥಿಯರಪಿ ಅಂತೇಳಿ ನಾನೊಂದು ಎಲ್ಲೂ ಅಷ್ಟು ಅದನ್ನು ಕಂಡಿಲ್ಲ, ಇವತ್ತು ನಾವು ಇಲ್ಲಿ ಕಂಡಿದ್ದೇವೆ. ಇದರ ಹಿನ್ನೆಲೆ ಹೇಗೆಂದರೆ, ವಾಟ್ ಮೇಡ್ ಯು ಡಿಸ್ಕವರ್ ದಿಸ್ ಕಲರ್ ಥಿಯರಪಿ? ಉತ್ತಮವಾದಂತಹ ಪ್ರಶ್ನೆ ತಾವು ಕೇಳಿದಿರಿ. ವರ್ಣಚಿಕಿತ್ಸೆ ಕಲರ್ ಥೆರಪಿ, ನಮ್ಮ ದೇಹದಲ್ಲಿ 7 ಚಕ್ರಗಳಿವೆ. 7 ಚಕ್ರಗಳು 7 ಬಣ್ಣದ್ದಾಗಿದೆ. ಸಾಮಾನ್ಯವಾಗಿ ನಮಗೆ ಬಣ್ಣ ನೋಡುವಾಗ ಎಲ್ಲರಿಗೂ ಸಹ ಖುಷಿಯಾಗ್ತದೆ, ಆನಂದ ಆಗ್ತದೆ. ಯಾಕೆಂದರೆ ಬಣ್ಣ ನೋಡಿದಾಗ ಕಣ್ಣು ಇರ್ತದೆ, ಮನಸ್ಸು ಇರ್ತದೆ, ಚರ್ಮ ಇರ್ತದೆ. ವೆನ್ ಯು ಆರ್ ವಾಚಿಂಗ್ ದ ಕಲರ್, ಐ ವಿಲ್ ಅಬ್ಸಾರ್ಬ್, ಸ್ಕಿನ್ ವಿಲ್ ಅಬ್ಸಾರ್ಬ್, ಮೈಂಡ್ ವಿಲ್ ಅಬ್ಸಾರ್ಬ್. ಈಗ ಸಾಮಾನ್ಯವಾಗಿ ಮದುವೆ ಸಮಾರಂಭದ ಮಂಟಪಗಳು, ಅಥವಾ ಪಾರ್ಕಿಗೆ ಹೋದಾಗ, ಅಥವಾ KRC ಬೃಂದಾವನ ಹೋದಾಗ, ಅಥವಾ ಮಾಲಿಗೆ ಹೋದಾಗ, ಅಥವಾ ಮಾರ್ಕೆಟಿಗೆ ಹೋದಾಗ, ಅಲ್ಲಿ ಬಣ್ಣ ಬಣ್ಣದ ವಸ್ತುಗಳನ್ನು ನೋಡಾಗ ಸಹಜವಾಗಿ ನಮಗೆ ಆನಂದವಾಗ್ತದೆ, ಖುಷಿಯಾಗ್ತದೆ. ಯಾಕೆಂದರೆ ನಮ್ಮ ದೇಹದಲ್ಲಿ 7 ಚಕ್ರಗಳಿವೆ, 7 ಚಕ್ರಗಳು ರೈನ್ಬೋ ಕಲರ್, 7 ಬಣ್ಣದ್ದಾಗಿದೆ. ಆದ ಕಾರಣ ಅಲ್ಲಿ ನಮ್ಮ ಹಿರಿಯರು ಹೇಳ್ತಾರೆ, ನಮ್ಮ ಋಷಿಮುನಿಗಳು ಹೇಳ್ತಾರೆ, ಅದಕ್ಕೆ ಚಿಕ್ಕ ಮಗುವನ್ನು ಮುಂಜಾನೆ ಹೊತ್ತು ನೋಡಿ ಸೂರ್ಯನ ಬಿಸಿಲಲ್ಲಿ ಆ ಬಣ್ಣಗಳ ಕಲರ್ ಥೆರಪಿ ಮಾಡೋದು. ಆದ್ದರಿಂದ ನಾವೀಗ ಆಧುನಿಕ ಜೀವನ ಶೈಲಿಯ ಒತ್ತಡದಲ್ಲಿ ನಮಗೆ ಬಣ್ಣಗಳನ್ನು ನೋಡಲಿಕ್ಕೆ ಪುರುಸತ್ತಾಗ್ತಾ ಇಲ್ಲ. ಅಟ್ಲೀಸ್ಟ್ ನಾವು ಓಡಾಡುವಾಗ, ಅಡ್ಡಾಡುವಾಗ, ಪ್ರಯಾಣ ಮಾಡುವಾಗ, ಅಥವಾ ನಮ್ಮ ಕಚೇರಿಯಲ್ಲಿದ್ದಾಗ ಈ ರೀತಿ ನಮಗೆ ಬೇಕಾಗುವಂತಹ ಬಣ್ಣಗಳು, ಅದು ನಾವು ಆ ಬಣ್ಣ ಎಷ್ಟು ನೋಡಬೇಕು, ಹೇಗೆ ನೋಡಬೇಕು, ಆ ಬಣ್ಣಗಳ ಮಹತ್ವ ಬಗ್ಗೆ ಎಲ್ಲ ನಾವು ತರಬೇತಿಯಲ್ಲಿ ವಿವರವಾಗಿ ನೀಡ್ತೇವೆ. ಅಂತೂ ಬಣ್ಣ ಕಲರ್ ಥೆರಪಿ ಭಾಳಷ್ಟು ಆರೋಗ್ಯಕ್ಕೆ ಸಹಾಯ ಆಗ್ತದೆ. ನಿಮ್ಮೊಂದಿಗೆ ನಿಮ್ಮ ಡಿಸೈಪಲ್ಸ್ ಹೇಳ್ಬೋದು, ಶಿಷ್ಯರು ಹೇಳ್ಬೋದು, ಯೋಗ ಶಿಷ್ಯರು ಶ್ಯಾಮ್ ಪ್ರಸಾದ್ ಕೂಡ ಇದ್ದಾರೆ, ಅವ್ರಿಗೆ ಕೂಡ ಈ ಕಾರ್ಯಕ್ಕೆ ಸ್ವಾಗತಿಸಿದ. ನಿಮ್ಮ ಅನುಭವಗಳು ಈ ಯೋಗ ಶಿಬಿರದಲ್ಲಿ? ನಾನು ಶ್ಯಾಮ್ ಪ್ರಸಾದ್ ಮುದ್ರಜೆ. ಈ ಯೋಗ ಶಿಬಿರ ಅತ್ಯಂತ ಚೆನ್ನಾಗಿ ನಡೀತಾ ಇದೆ. ಯೋಗದಲ್ಲಿ ಭಾಗವಹಿಸಲಿಕ್ಕೆ ಅತ್ಯಂತ ಮುಖ್ಯವಾದಂತಹ ಒಂದು ಮನಸ್ಸಿನ ವೇದಿಕೆ ಏನು ಅಂತ ಹೇಳಿದ್ರೆ ಗುರುವಿನಲ್ಲಿ ಪೂರ್ಣ ಶರಣಾಗತಿ. ಇಲ್ಲಿ ಇಬ್ಬರು ಗುರುಗಳ ಎದುರಿನಲ್ಲಿ ನಮಗೆ ಯೋಗ ಮಾಡುವಂಥ ಸುಯೋಗ ಬಂದೋದಾಗಿದೆ. ಸೊ ನಾವು ಪೂರ್ತಿ ಶರಣಾಗತರಾಗಿರಬೇಕು, ಆಸಕ್ತರಾಗಿರಬೇಕು. ಹಾಗಿದ್ದಾಗ ಯೋಗ ಅಂತ ಹೇಳುವಂತಹ ಒಂದು ಜ್ಞಾನ ಬರ್ತದೆ. ಅಸಂಶಯ ಅಂತ ಹೇಳುವಂತಹ ಸಂಶಯ ಇರಬಾರದು ಅಂತೇಳಿ ಕೃಷ್ಣ ಭಗವದ್ಗೀತೆಯಲ್ಲಿ ಜ್ಞಾನ ವಿಜ್ಞಾನ ಯೋಗದಲ್ಲಿ ಹೇಳ್ತಾರೆ. ಆ ರೀತಿಯಲ್ಲಿ ನಾವು ಪಾಲ್ಗೊಳ್ಳಬೇಕು. ಈಗ ಎಲ್ಲದಕ್ಕೂ ನಾವು ಪಾಲ್ಗೊಳ್ಳುವಿಕೆ ಹೇಗಿದೆ ಅಷ್ಟರ ಮಟ್ಟಿಗೆ ನಮಗೆ ರಿಫ್ಲೆಕ್ಷನ್ ನಮ್ಮೊಳಗೆ ಆಗ್ತದೆ ಅಂತ ಹೇಳುವಂಥದ್ದು. ನಾವು ಹೀಗೆ ಸುಮ್ಮನೆ ಮೆಕ್ಯಾನಿಕಲ್ ಆಗಿ ಮಾಡಿದ್ರೆ ಇದು ಯೋಗ ಅಂತ ಹೇಳುವಂಥದ್ದು ಬರೀ ಒಂದು ವ್ಯಾಯಾಮ ಆಗಬಹುದು. ಆದರೆ ಇಲ್ಲಿ ನಮ್ಮ ಗುರುಗಳು ಬಹಳ ಪ್ರೀತಿಯಿಂದ ಹೇಳಿಕೊಡ್ತಾ ಇರುವಾಗ ನ್ಯಾಚುರಲ್ ಆಗಿ ಪ್ರತಿಯೊಬ್ಬರಿಗೂ ಪ್ರೀತಿಯ ಉದ್ಯೂಪನ ಆಗುವುದರಿಂದ ಪ್ರತಿಯೊಬ್ಬರು ಕೂಡ ಬಹಳ ಒಂದು ಉತ್ಸುಕತೆಯಲ್ಲಿ ಉತ್ಸಾಹದಲ್ಲಿ ಭಾಗವಹಿಸ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೇವೆ. ನಮಗೂ ನಮ್ಮ ಆಂತರ್ಯದಲ್ಲಿ ಆ ಒಂದು ಉತ್ಸಾಹ ಇನ್ನಷ್ಟು ವೃದ್ಧಿಯಾಗಿದೆ. ನಾವು ಈಗ 2-3 ವರ್ಷಗಳಿಂದ ಗುರುಗಳ ಜೊತೆಯಲ್ಲಿ ಯೋಗ ಅಭ್ಯಾಸ ನಮಗೆ ಆಗಿದ್ದರೂ ಕೂಡ ನಾವು ಗುರುಗಳ ಜೊತೆಯಲ್ಲಿ ಹೋಗ್ತಾ ಇರುವಂಥ ಕಾರಣವೂ ಅದೇ. ಪ್ರತಿ ದಿವಸ ಗುರುಗಳು ಎಲ್ಲಿ ಯೋಗ ಮಾಡ್ತವೆ ಅಲ್ಲಿ ನಾವು ಹೋಗಿ ನಾವು ಯೋಗವನ್ನು ಮಾಡ್ತಾ ಇದ್ದೇವೆ. ಯಾಕೆಂತ ಹೇಳಿದ್ರೆ ಅದು ನಮ್ಮ ಆಂತರ್ಯದ ಉದ್ದೀಪವನ್ನು ಇನ್ನಷ್ಟು ಬಲಗೊಳಿಸ್ತದೆ ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಇಚ್ಛಿಸ್ತೇನೆ. ಬಹಳ ಉತ್ತಮವಾದಂಥ ಕಾರ್ಯಕ್ರಮ, ನಮಗೆ ಗುರುಗಳು ಇರುವಂಥದ್ದು ಇನ್ನಷ್ಟು ನಮಗೆ ತೃಪ್ತಿಯನ್ನು ಕೊಟ್ಟಿದೆ. ನಾವು ಗುರುಗಳಿಗೆ ಸಂಪೂರ್ಣವಾಗಿ ಶರಣಾಗತಿಯನ್ನು ಮಾಡ್ತಾ ಈ ಚಾತುರ್ಮಾಸ ಸಂದರ್ಭದಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಳ್ಳಲಿಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟದ್ದಕ್ಕೆ ನಾವು ತುಂಬ ಧನ್ಯರಾಗಿದ್ದೇವೆ ಅಂತ ಹೇಳೋದಕ್ಕೆ ಸಂದರ್ಭದಲ್ಲಿ ಧನ್ಯವಾದ. ಗೋಪರದೇವನ್, ತಮ್ಮ ಹತ್ರ ಒಂದು ಪ್ರಶ್ನೆ, ಇಂತಹ ಅನುಭವ ಈ ಚಾತುರ್ಮಾಸ ವ್ರತದಲ್ಲಿ ಗುರುಗಳ ಸನ್ನಿಧಿಯಲ್ಲಿ ಅಂದರೆ ಗುರುಗಳ ಬಂದು ಉಪಸ್ಥಿತಿಯಲ್ಲಿ ಇಂತಹ ಕಾರ್ಯಕ್ರಮ, ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ ಟೈಮ್. ನನಗೆ ಇದು ನನ್ನ ಜೀವಮಾನದ ಇದೊಂದು ಪ್ರಪ್ರಥಮ ಕಾರ್ಯಕ್ರಮ. ಏನು ನಾನೀಗ
ಹಲವಾರು ದಿನಗಳಲ್ಲಿ ಯೋಗ ನಿತ್ಯ ನಿರಂತರ ಯೋಗ ಮುದ್ರೆ ಕಲಥೆರಪಿ ಚಕ್ರ ಧ್ಯಾನ ವರ್ಣ ಚಿಕಿತ್ಸೆ ತರಬೇತಿ ಕೊಡ್ತಾ ಇದ್ದೇನೆ. ಪರಮಪೂಜ್ಯ ಸ್ವಾಮೀಜಿಯವರು ನಮ್ಮ ಮುಂದಿಗೆ ಇದ್ದಾರೆ, ಅವರೊಂದು ಆಶೀರ್ವಾದ ಸಹ ಜೊತೆಯಲ್ಲಿದೆ. ಭಾಳಷ್ಟು ನಮಗೆ ಖುಷಿಯಾಗ್ತದೆ. ನನ್ನ ಜೀವಮಾನದಲ್ಲಿ ಪ್ರಪ್ರಥಮವಾಗಿ ಇಂತಹ ಒಂದು ಉತ್ತಮವಾದಂಥ ಅನುಭವ, ಯಾಕೆಂದರೆ ಅವರ ಮಾರ್ಗದರ್ಶನ ನಡೀತಾ ಇದೆ. ಅವರಿದ್ದಾಗ ನಮಗೆ ನ್ಯಾಚುರಲ್ ಆಗಿ ಒಳಗೆ ಆಂತರ್ಯದಲ್ಲಿ ಇನ್ನಷ್ಟು ಹೊಸ ಹೊಸ ವಿಷಯಗಳು ಹೊಸ ಹೊಸ ಮಾಹಿತಿಗಳು ಹೇಳಲಿಕ್ಕೆ ಬಹಳ ಸುಲಲಿತವಾಗಿ ಮೂಡಿ ಬಂದಲಿಕ್ಕೆ ಬಹಳಷ್ಟು ಸಹಕಾರಿಯಾಗಿದೆ. ಹಾಗೆ ನಾವು ಪರಮಪೂಜ್ಯ ಸ್ವಾಮೀಜಿಯವರಿಗೆ ಭಾಳಷ್ಟು ನಾವು ಅಭಿನಂದನೆ ಮತ್ತು ಅವರ ಆಶೀರ್ವಾದವನ್ನು ಇನ್ನಷ್ಟು ಕೋಲಿಗೆ ಸಹ ತುಂಬ ಇಚ್ಛೆ ಪಡ್ತೇವೆ. ಧನ್ಯವಾದ ಗೋಪನ್ ತೇರಂಪಡೆಯವರೇ. ಜನರಿಗೆ ಎಷ್ಟು ಸಂತೋಷ ಆಗಿದೆ ಅಂದರೆ, ಕೆಲವರು ಈಗ ಅಭಿಪ್ರಾಯ ಡಿಮಾಂಡ್ಗೆ ಬಂದಿದೆ, ಇಂಥ ಕ್ಯಾಂಪ್ಗಳು ಇಲ್ಲಿ ನಿರಂತರವಾಗಿ ನಡೀಲೇಬೇಕಂತೇಳಿ ನಾವು ಮತ್ತೆ ತಮ್ಮೊಂದಿಗೆ ಬರಲಿಕ್ಕಿದ್ದೇವೆ. ಹಾಗೆ ಇನ್ನೊಂದು ವಿಶೇಷತೆ ನಾನು ಕಂಡುಕೊಂಡದ್ದೇನೆಂದರೆ, ಸಾಮಾನ್ಯವಾಗಿ ವ್ಯಕ್ತಿಯ ಒತ್ತಡ ಬರುವ ಸಹಜ. ಇಂತಹ ಸನ್ನಿಧಾನದಲ್ಲಿ ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ಅಭ್ಯಾಸ ಮಾಡಿದಾಗ ನಮ್ಮ ಮನಸ್ಸು ದೇಹ ಒಳ್ಳೆ ಆಗ್ತದೆ, ನಮ್ಮ ಮನಸ್ಸು ಚಂಚಲವಾಗುವುದಿಲ್ಲ. ನಮಗೆ ಯಾವಾಗಲೂ ವ್ಯಕ್ತಿ ಸಮಾಜದಲ್ಲಿ ಸದಾಚಾರಿಯು ಸದ್ಗುಣ ಸಂಪನ್ನವಾಗಿ ಯೋಗ್ಯ ಪ್ರಜೆಯಾಗಲಿಕ್ಕೆ ಇಂತಹ ಒಂದು ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಮಾಡಿದಾಗ ನಮಗೆ ಎಲ್ಲಿಯೂ ನೆಗೆಟಿವ್ ಥಾಟ್ಸ್ ಬರೋದಿಲ್ಲ ಅಂತ ಇಲ್ಲಿ ನನಗೆ ತಿಳಿದಂಥ ಒಂದು ಅನುಭವದಲ್ಲಿ ಎಲ್ಲ ಶಿಬಿರಾರ್ಥಿಗಳು ತುಂಬ ಖುಷಿಯಲ್ಲಿದ್ದಾರೆ, ಹೆಪ್ಪಿಯಲ್ಲಿದ್ದಾರೆ. ಮತ್ತು ಒಂಥರ ಹೊರಗೆ ಹೋಗುವಾಗ ದಿವಸ ಪೂರ್ತಿ ನಾವು ಉಲ್ಲಾಸಿತವಾಗಿದ್ದೇವೆ, ಯಾವುದೇ ರೀತಿಯ ನೆಗೆಟಿವ್ ಥಾಟ್ಸ್ ಬರೋದಿಲ್ಲ ಅಥವಾ ಚಿಕ್ಕ ಪುಟ್ಟ ನಾವು ನೆಗೆಟಿವ್ ಮಾತಾಡೋದಿಲ್ಲ. ಎಲ್ಲವನ್ನು ಪಾಸಿಟಿವ್ ಆಗಿ ತಗೊಳ್ಳಿಕ್ಕೆ ಇಂಥ ಸಂದರ್ಭದಲ್ಲಿ ನಾವು ಮಾಡಿದಾಗ ನಮಗೆ ಆಕ್ಟಿವೇಟ್ ಆಗಲಿಕ್ಕೆ ನಮ್ಮ ಚಕ್ರಗಳ ಶುದ್ಧೀಕರಣಕ್ಕೆ ಇದೊಂದು ಒಳ್ಳೆಯ ಸ್ಥಳ ಹೇಳಲಿಕ್ಕೆ ಬಹಳ ಸಂತೋಷವಾಗ್ತದೆ. ಧನ್ಯವಾದ. ಅತ ಅಮಿ ಏಕ ಸಾನ ಕಮರ್ಷಿಯಲ್ ಬ್ರೇಕ್ ಗೆವ್ಯ ಬೇಕಾ ನಂತರ ಅಮ್ಮಿ ತಮ್ಮಿ ಮೇಳ್ಯ ವಿಠಲ ಜಪಾಯಿ ಸರಾರಲಿ ವೀತ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್ ಸೋಲಾರ್ ಟ್ರೇಡ್ಲಿಂಗ್ಸ್ ಹಂಗ್ಯೋ ಐಸ್ ಕ್ರೀಮ್ ಅಮ್ಮೆಬಾಳ್ ಅಣ್ಣಪ್ಪ ಕಾಮತ್ ಮತ್ತು ಅಮ್ಮೆಬಾಳ್ ಬದ್ರಿನಾಥ್ ಕಾಮತ್ ಬೆಂಗಳೂರು ವಿಠಲ ಜಪಾಯಿ ಸರಾರಲಿ ವೀತ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್ ಸೋಲಾರ್ ಟ್ರೇಡ್ಲಿಂಗ್ಸ್ ಹಂಗ್ಯೋ ಐಸ್ ಕ್ರೀಮ್ ಅಮ್ಮೆಬಾಳ್ ಅಣ್ಣಪ್ಪ ಕಾಮತ್ ಮತ್ತು ಅಮ್ಮೆಬಾಳ್ ಬದ್ರಿನಾಥ್ ಕಾಮತ್ ಬೆಂಗಳೂರು ನಂತರ ತುಂಬ ಸಕಡಾಂಕ ಆಪಸ್ ಶಿವಣ ಚಾತುರ್ಮಾಸ 2016 ಅಜಿತರ್ಪೆ ತುಮಕ ಅವ ಹೃತ್ಪೂರ್ವಕ ಅವನು ಸ್ವಾಗತ ಕರ್ತಾ. ನಮ್ಮೊಂದಿಗೆ ಗೋವಿಂದರವರು ಇದ್ದಾರೆ. ಇವರು ಕೂಡ ಯೋಗ ಬಹಳಷ್ಟು ವರ್ಷದಿಂದ ಯೋಗಾಭ್ಯಾಸ ಮಾಡ್ತಾ ಇರ್ತಾರೆ. ಅವ್ರ ಎರಡು ಕ್ಯಾಂಪ್ನಲ್ಲಿ ಕೂಡ ಇವರ ನಮ್ಗೆ ಬಹಳಷ್ಟು ಅವ್ರು ನಮ್ಗೆ ಸಹಾಯ ಮಾಡಿದ್ದಾರೆ ಈ ಕ್ಯಾಂಪನ್ನು ನಡೆಸಲಿಕ್ಕೆ. ಅದು ಎಲ್ಲರೂ ಎಲ್ಲ ವ್ಯವಸ್ಥಿತ ರೂಪದಲ್ಲಿ ಇವರನ್ನು ನಮ್ಮ ಸಹಕರಿಸಿದರೆ. ತಮ್ಮೊಂದಿಗೆ ಗೋವಿಂದರವರು ನಿಮಗೆ ಮತ್ತೊಮ್ಮೆ ಸ್ವಾಗತಿಸ್ತು ಸ್ಪಂದನಕ್ಕೆ. ತಮ್ಮ ಅನುಭವಗಳು ಈ ಯೋಗ ಶಿಬಿರ ಬಗ್ಗೆ. ಈ ಒಂದು ಯೋಗ ಯೋಗಾನು ಯೋಗ ಅಂತ ಹೇಳ್ಬೋದು, ಯಾಕಂದರೆ ತುಂಬ ಯೋಗಗಳು ನಡೀತಾ ಇದೆ. ಆದರೆ ಈ ಒಂದು ಪವಿತ್ರ ಸಾನ್ನಿಧ್ಯದಲ್ಲಿ ನಡೆದಂತಹ ಯೋಗ ಶಿಬಿರ, ಸ್ವಾಮೀಜಿಯ ಉಪಸ್ಥಿತಿಯಲ್ಲಿ ನಡೆದಂತಹ ಯೋಗ ಶಿಬಿರ, ಮತ್ತು ಪ್ರತಿಯೊಬ್ಬ ಯೋಗಾಭ್ಯರ್ಥಿಗಳು ಬರುವವರು ಬಹಳ ಶುಚಿತ್ವವಾಗಿ ಒಂದು ಕಾಪಾಡಿಕೊಂಡಿದ್ದಾರೆ. ಮತ್ತು ಈ ಸ್ಪಂದನಾ ಟಿ ವಿಯವರು ಪ್ರಥಮವಾಗಿ ಅವರಿಗೆ ನಾನು ವಂದನೆ ಸಲ್ಲಿಸಬೇಕು, ಯಾಕಂದರೆ ಪ್ರತಿಯೊಬ್ಬರು ಟೆಲಿಫೋನ್ ಕೂಡ ಮಾಡಿ ಹೇಳ್ತಾ ಇದ್ದಾರೆ, ಬಹಳ ಅಚ್ಚುಕಟ್ಟಾಗಿ ಈ ಸುವರ್ಣ ಚಾತುರ್ಮಾಸ ಸಮಿತಿಯವರು ಬಹಳಷ್ಟು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಅದರಲ್ಲಿ ಈ ಯೋಗ ಶಿಬಿರವು ಬಹಳ ಅತ್ಯುತ್ತಮವಾಗಿ ತಂತ ಎಲ್ಲರೂ ಪ್ರಶಂಸೆ ಮಾಡ್ತಾ ಇದ್ದಾರೆ. ಮತ್ತು ಈ ಯೋಗ ಶಿಬಿರಕ್ಕೆ ಬಂದವರು ಕೂಡ ಪ್ರತಿಯೊಬ್ಬರು ಇನ್ನೊಮ್ಮೆ ಈ ಯೋಗ ಶಿಬಿರವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ, ಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೂ ಈ ದೇವಸ್ಥಾನದ ಸನ್ನಿಧಿಯಲ್ಲಿ ಹಾಗೂ ನಮ್ಮ ದೇಲಂಪಾಡಿಯವರ ಒಂದು ಬಹಳಷ್ಟು ಉತ್ವರ್ಜಿಯನ್ನು ತಗೊಂಡು ಇದು ಈ ಶಿಬಿರವನ್ನು ನಡೆಸಿದ್ದಾರೆ. ಹಾಗೂ ಉತ್ತಮವಾದ ಪ್ರತಿಕ್ರಿಯೆ ಕೂಡ ಬಂದಿದೆ. ಇಲ್ಲಿ ಸ್ವಾಮೀಜಿಯವರ ಆಶೀರ್ವಾದ ಕೂಡ ನಮಗೆ ಸಿಕ್ಕಿದೆ. ಹಾಗೂ ಎಲ್ಲ ಭಕ್ತಾದಿಗಳು ಬಹಳ ಪ್ರೀತಿಯಿಂದ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಬಂದು ಇಲ್ಲಿ ಬಹಳ ಚಂದವಾಗಿ ಮಾಡಿಸಿಕೊಟ್ಟಿದ್ದಾರೆ. ಇವರಿಗೆಲ್ಲರೂ ಧನ್ಯವಾದ. ಹಾಗೂ ಸ್ಪಂದನ ಟಿ ವಿಗೆ ಪ್ರತ್ಯೇಕವಾಗಿ ಧನ್ಯವಾದ ಹೇಳಲು ಇಚ್ಛಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ವೀಕ್ಷಕರೇ, ಇಂದು ಕೊನೆಯದಾಗಿ ನಾವು ಗೋಪಾಲಕೃಷ್ಣ ದೇವಂಪಾದ ಒಂದು ಸಂದೇಶ ಕೇಳುವ, ಯೋಗ ಸಂದೇಶ ಜನರಿಗೆ.
ಇಲ್ಲಿ ಒಂದು ವ್ಯಕ್ತಿಯನ್ನು ಉತ್ತಮ ನಿರ್ಮಾಣ ಮಾಡುವಂತಹ ಕಾರ್ಖಾನೆಯಾಗಿದೆ. ಈ ಯೋಗದ ಮೂಲಕ ವ್ಯಕ್ತಿಗಳನ್ನು ಉತ್ತಮವಾಗಿ ತಯಾರಿಸುವ ಕಾರ್ಖಾನೆ ಅಂತ ಹೇಳ್ಬೋದು. ಯಾಕಂದರೆ ನಮಗೆ ವ್ಯಕ್ತಿತ್ವ ಉತ್ತಮಗೊಳ್ಳಬೇಕು, ಹಾಗೂ ಅದು ಯೋಗದಿಂದ ಮಾತ್ರ ಅದು ಸಹ ಇಂತಹ ಒಂದು ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಅವರ ಉಪಸ್ಥಿತಿಯಲ್ಲಿ ನಾವು ಯೋಗ ಮಾಡಿದಾಗ ನಮಗೆ ಸಹಜವಾಗಿ ನಮ್ಮ ವ್ಯಕ್ತಿತ್ವ ಉತ್ತಮಗೊಳ್ಳುತ್ತದೆ, ನಮ್ಮ ಮನಸ್ಸು ಒಳ್ಳೆಯದಾಗ್ತದೆ, ದೇಹ ಮನಸ್ಸು ಒಂದುಗೂಡುತ್ತದೆ, ಹಾಗೂ ನಾವು ಯಾವಾಗಲೂ ದಿನಪೂರ್ತಿ ಉಲ್ಲಾಸ ಇರುತ್ತೆ. ಆದ್ದರಿಂದ ನಮ್ಮ ಭಾರತೀಯ ಸಂಸ್ಕೃತಿ ಕಲೆಯಾದ ಯೋಗವನ್ನು ಬೆಳೆಸೋಣ, ಉಳಿಸೋಣ. ಇದು ನಮ್ಮ ಭಾರತೀಯ ಕಲೆ, ಇದು ನಮ್ಮ ಭಾರತೀಯ ಸಂಸ್ಕೃತಿ. ಇದನ್ನೆಲ್ಲ ನಾವು ನಿತ್ಯ ನಿರಂತರ ಮಾಡೋಣ. ನಿತ್ಯ ನಿರಂತರ ಈಗಾಗಲೇ ನಮ್ಮ ವಿದ್ಯಾರ್ಥಿ ಶ್ಯಾಮಪ್ರಸಾದ್ ಹೇಳಿದಂತೆ ನಾವು ಭಕ್ತಿ ಶ್ರದ್ಧೆ ಶರಣಾಗತಿಯಿಂದ ಮಾಡಿದಾಗ ಅದರ ಪ್ರಯೋಜನ ಒದಗಿ ಬರ್ತದೆ. ಯಾಕೆಂದರೆ ಈಗ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗ ಬೆಳೆದಿದೆ, ಯಾಕೆಂದರೆ ವೈಜ್ಞಾನಿಕವಾಗಿ ಸಹ ದೃಢಪಟ್ಟಿದೆ. ಆದ್ದರಿಂದ ಅವರವರ ಸ್ಥಳದಲ್ಲಿ ಅವರವರ ಪ್ಲೇಸಲ್ಲಿ ಇಂತಹ ಒಳ್ಳೆಯ ದಿವ್ಯ ಸಾನ್ನಿಧ್ಯದಲ್ಲಿ ಮಾಡಿದಾಗ ನಮಗೆ ಭಾಳಷ್ಟು ಹೆಲ್ಪ್ ಆಗ್ತದೆ ಹೇಳುತ್ತಾ, ಆದ ಕಾರಣ ಯೋಗ ಆರೋಗ್ಯವರ್ಧಕ, ರೋಗ ನಿವಾರಕ, ರೋಗ ನಿರೋಧಕ ಹೇಳುತ್ತಾ ಉತ್ತಮವಾದಂತಹ ಅವಕಾಶ ನಮಗೆ ಒದಗಿಸಿಕೊಟ್ಟಿರಲಿ. ಅಲ್ಲಿ ವಿಶೇಷವಾಗಿ ಇಂತಹ ಒಳ್ಳೆಯ ವಿಚಾರಗಳನ್ನು ಸ್ಪಂದನ ಮಾಧ್ಯಮದವರು ಚಾನಲ್ನಲ್ಲಿ ಪ್ರಸಾರ ಮಾಡುತ್ತಿರುವುದು ಮತ್ತಷ್ಟು ಪ್ರಶಂಸನೀಯ. ಹಾಗೆ ನಾನು ಅವರಿಗೆ ವಿಶೇಷವಾಗಿ ಅಭಿನಂದನೆಗಳು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಧನ್ಯವಾದಗಳು. ಧನ್ಯವಾದ ದಿಲಂಪಡೆಯವರೇ. ಕೊನೆಯದಾಗಿ ಹೇಳ್ಬೋದು ಅಂದರೆ ಪ್ರಾಕ್ಟೀಸ್ ಯೋಗ ಫಾರ್ ಎ ಹೆಲ್ತಿ ಮೈಂಡ್ ಆ್ಯಂಡ್ ಹೆಲ್ತಿ ಬಾಡಿ ಅಂತ ಹೇಳುತ್ತಾ ಧನ್ಯವಾದ.
ದಶೇಂಜಿ ಆಮ್ಯಾನಿ ಪಾಯರಾತ್ರಿ ಸಡಿಯಾಟ ಮೇಳ್ಯಾಂಕಿ ಖಂಡಿತ ಜಿ ಪಾಯರಾತ್ರಿ ಸಡಿಯಾಟು ಕನವುತೆ ಮೇಳ್ಯ ಪರ ಸಕಾಣಿ ಸಡಿಯಾಟು ನೌತೆ ಮೇಳ್ಯ ಕೆದೊಲ್ತೈ ತುಮ್ ಸಕಡಾಂಕ ಅಪಸ ಆಮ ಹೃತ್ಪೂರ್ವಕ ಧನ್ಯವಾದ ಕರ್ತಾ ಜಿ ಶ್ರೀ ವಿಠಲ್ ಹರಿ ವಿಠಲ್ ಜಯ ವಿಠಲ್ ವಿಠಲ ಜಪಾಯಿ ಸರಾರಲಿ ವೀತ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್ ಸೋಲಾರ್ ಟ್ರೇಡ್ಲಿಂಗ್ಸ್ ಹಂಗ್ಯೋ ಐಸ್ ಕ್ರೀಮ್ ಅಮ್ಮೆಬಾಳ್ ಅಣ್ಣಪ್ಪ ಕಾಮತ್ ಮತ್ತು ಅಮ್ಮೆಬಾಳ್ ಬದ್ರಿನಾಥ್ ಕಾಮತ್ ಬೆಂಗಳೂರು.